ಶಂಖ ಮೊದಲಾದವು. ಇನ್ನು ನಾದ ಬರುವ ವಾದ್ಯ ಘಂಟಾಮಣಿ, ಜಾಘಂಟೆ ಇವುಗಳಲ್ಲಿ. ಇನ್ನೊಂದು ಆನದ್ಧ. ಆನದ್ಧ ಅಂತ ಹೇಳಿದ್ರೆ ಚರ್ಮವನ್ನು ಸುತ್ತಿ ಬಡಿಯಬಹುದಾದ್ದು. ಇನ್ನೊಂದು ತತ ವೀಣ. ಈ ತರಹ ನಾಲ್ಕು ತರಹದ ವಾದ್ಯವನ್ನ ಹಿಂದಿನವರು ಗುರುತಿಸಿದ್ದಾರೆ. ಅದರಲ್ಲಿ ಈ ಆನದ್ಧ ಕಟ್ಟಿದ ಚಂಡೆ ಭೇರಿ ಅವುಗಳಿಗಿಂತ ಯುಕ್ತವಾದದ್ದು ಘಂಟೆ, ಶಂಖ, ಕೊಳಲು ಮೊದಲಾದವು. ಯಾಕೆಂದ್ರೆ ಅವುಗಳ ನಾದ ಅಂತ ಓಂಕಾರದೊಂದಿಗೆ ಕೊನೆಗೊಳ್ಳುತ್ತೆ. ನಾವು ಘಂಟೆಯನ್ನು ಹೊಡುವಾಗ ದೇವರು ಓಂಕಾರ ಶಬ್ದ ವಾಚ್ಯನಾಗಿದ್ದಾನೆ ಅಂತ ಚಿಂತನೆ ಮಾಡುತ್ತೆ. ಅವುಗಳು ಸೇರಿ ಓಂ ಆಗಿ ಆ ಓಂ ಅಂತ ನಾದದಿಂದ ದೇವರು ಗಮ್ಯನಾಗಿದ್ದಾನೆ. ಯಾಕೆಂದ್ರೆ ನಾವೆಲ್ಲ ಪದವಾಚ್ಯರು, ನಾದವಾಚ್ಯರಲ್ಲ. ದೇವರು ನಾದದಿಂದಲೂ ವಾಚ್ಯ. ಯಾವ ತರಹದ ನಾದ? ಸಮುದ್ರದ ಭೂರ್ಗೆರೆತ, ಮೋಡದ ಗುಡುಗು, ಈ ನಾದಗಳಿಂದಲೂ ಕೂಡ ದೇವರ ಗುಣವನ್ನು ನಾವು ತಿಳಿಯಬಹುದು ಅನ್ನೋದು ಐತರೆಯ ಉಪನಿಷತ್ತಿನ ಮಾತು. ಸರ್ವೇ ವೇದ ಸರ್ವೇ ಘೋಷಾ ಅಂತ ಹೇಳಿ ಅದರಿಂದಾಗಿ ಪ್ರಕೃತಿಯಲ್ಲಿ ಸಹಜವಾಗಿರೋದು ಹೆಣ್ಣು ಪ್ರಯತ್ನ ಮಾಡಬಾರದು. ಹೆಣ್ಣು ಮಕ್ಕಳು ಮಾಡಬೇಕು, ಗಂಡು ಮಕ್ಕಳು ಮಾಡಬೇಕು. ಹೆಣ್ಮಕ್ಳು ಮಾಡ್ತಾರೆ ಅಂತ ಗಂಡು ಮಕ್ಕಳು ಸಿಗ್ತಾ ಇರೋ ಹಾಗಿಲ್ಲ. ವಿದ್ಯೆಯಲ್ಲಿ ಪಾಲ್ಗೊಳ್ಳದೆ ಇರುವ ಹಾಗಿಲ್ಲ. ಅನ್ಯೋನ್ಯತೆ ಇತ್ತು, ಸಮಯ ಇತ್ತು, ಆರೋಗ್ಯ ಇತ್ತು, ಆ ಒಂದು ಸಮರ್ಪಣಾ ಮನೋಭಾವ ಇತ್ತು. ಇಬ್ರು ಒಟ್ಟಿಗೆ ಸೇರಿ ಪೂಜೆ ಮಾಡ್ಬೇಕು. ಪೂಜೆ ಮಾಡಿ ಇಬ್ರು ಒಟ್ಟಿಗೆ ಪ್ರದಕ್ಷಿಣೆ ಬರ್ಬೇಕು. ಇಬ್ರು ಒಟ್ಟಿಗೆ ಪೂಜೆ ಏನ್ ಮಾಡ್ಬೇಕು? ಗಂಡ ಮತ್ತೆ ಹೆಂಡತಿ ಇಬ್ಬರು, ಅಥವಾ ತಾಯಿ ಮತ್ತು ಮಗ, ತಂದೆ ಮತ್ತು ಮಗಳು, ಇಬ್ಬರು ಒಟ್ಟಿಗೆ ಪೂಜೆ ಮಾಡಿ ಅಂದ್ರೆ ಶುಚಿಯಾಗಿ ಇರ್ಬೇಕು. ಹಾಸಿಗೆ ಮೊದಲಾದವುಗಳನ್ನು ಅಷ್ಟೇ. ಅದೊಂದು ಡಿಸಿಪ್ಲಿನ್ ಅಷ್ಟೇ, ಇನ್ನೇನಿದೆ? ಅದು ಮುಟ್ಟಿದ್ರೆ ಏನಾಗುತ್ತೆ? ಇನ್ನೇನಾಗಲ್ಲ. ಆದ್ರೆ ಅದೊಂದು ಡಿಸಿಪ್ಲಿನ್ ಅಷ್ಟೇ. ಸಮವಸ್ತ್ರದಲ್ಲಿ ಹೋದ್ರೆ ಏನಾಗುತ್ತೆ? ಅದೊಂದು ಡಿಸಿಪ್ಲಿನ್ ಅಷ್ಟೇ. ಅದೇ ಅದೇ ರೀತಿ ಇದು ಪೂಜೆ ಮಾಡಿ ಹಾಸಿಗೆಯನ್ನು ಡಿಸಿಪ್ಲಿನ್ ಏನೋ ಆಗ್ಬಿಡತ್ತೆ ಅಂತ ಹೆಣ್ಣು ಮಕ್ಕಳು ಸೇರಿ ಏನು ಮಾಡಬಹುದು? ಗಂಟೆಯನ್ನು ಬಾರಿಸಿ ಸ್ತೋತ್ರವನ್ನು ಹೇಳಿಕೊಂಡು ದೇವರಿಗೆ ಆರತಿಯನ್ನು ಮಾಡುವುದು. ಇಷ್ಟು ಇರೋದು. ಸಾಮಾನ್ಯವಾಗಿ ಆ ಮೂರು ದಿವಸಗಳಲ್ಲಿ ಹೆಣ್ಣು ಮಕ್ಕಳಿಗಾಗಬೇಕಾದ್ರೆ ಆ ಮೂರು ದಿವಸದಲ್ಲಿ ವಿಪರೀತ ವೇದನೆ ಇರುತ್ತೆ, ನೋವಿರುತ್ತೆ. ಆ ದೇಹದ ಉತ್ಕಟವಾದ ನೋವು ಇದ್ದಾಗ ದೇವರನ್ನ ಹೆಂಗ್ ಪೂಜೆ ಮಾಡ? ಕಷ್ಟ ಆಗುತ್ತೆ ಅಂತ ಬೇಡ ಅಂತ ಹೇಳಿದ್ದಾರೆ ಅಷ್ಟೇ. ಅದು ದೊಡ್ಡ ಸಂಗತಿ ಅಲ್ಲ. ಸಾಮಾನ್ಯವಾಗಿ ಆ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳಿಗೆ ರಶ್ಮಿ ಸರಿ ಅಷ್ಟು ಉತ್ಕಟವಾಗಿ ಯಾಕೆ ಹೇಳಿದ್ದಾರೆ? ಅದು ಅವಾಗ ಮಾಡಲೇಬಾರದು ಅಂತ. ಗಂಡು ಮಕ್ಕಳು ಸುಮ್ಮನೆ ಇರಲಿ, ಇಲ್ಲಾಂದ್ರೆ ಗಂಡು ಮಕ್ಕಳು ನಿನ್ಗೆ ಏನಿದ್ರು ಪರವಾಗಿಲ್ಲ, ನನಗೆ ಆಗೋದಾಗಬೇಕು ಅಂದ್ರೆ ಅದಕ್ಕೆ ಗಂಡು ಮಕ್ಕಳಿಗೆ ಹೇಳಿದ್ರು ಇಲ್ಲ ಅದು ಪಾಪ ಅಂತ. ಅಷ್ಟೇ ವಿನಃ ಅದು ಡಿಸಿಪ್ಲಿನ್. ಮತ್ತೆ ಅದು ಮಾನವೀಯತೆ. ಅವ್ರು ನೋವಿನಲ್ಲಿ ಇದ್ದಾಗ ಅವ್ರ ಕೈಯಲ್ಲಿ ಯಾವ ಕೆಲಸವನ್ನು ಮಾಡಬೇಕು? ಗಂಡು ಮಕ್ಕಳೇ ಎಲ್ಲ ಮಾಡಬೇಕು. ಆ ಮೂರು ದಿವಸ ಬಿಟ್ಟು ಉಳಿದ ಎಲ್ಲ ದಿವಸಗಳಲ್ಲಿ ನಾವು ಪೂಜೆಯನ್ನ ಮಾಡಿಸಬಹುದು, ಘಂಟೆ ಬಾರಿಸಬಹುದು, ಮಂತ್ರವನ್ನು ಹೇಳಬಹುದು, ಪೂಜೆ ಮಾಡಬಹುದು. ಇಷ್ಟು ಇದಕ್ಕೆ ಕೊಡುವ ಉತ್ತರ. ಕೃಷ್ಣಾರ್ಪಣೆ.